ಪ್ರಯಾಣಿಕರ ಅವಸರಗಳನ್ನು ತೀರಿಸಲು ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ರೈಲ್ವೆ ಇಲಾಖೆ ಈಗ ಮತ್ತೊಂದು ಆವಿಷ್ಕಾರಕ್ಕೆ ಕೈ ಹಾಕಿದೆ ಹೌದು ವಿಮಾನದ ರೀತಿಯಲ್ಲಿ ಇನ್ನು ಮುಂದೆ ರೈಲಿನಲ್ಲೂ ಕೂಡ ವ್ಯಾಕ್ಯೂಮ್ ಬಯೋ ಟಾಯ್ಲೆಟ್ಗಳು ಈಗ ಆವಿಷ್ಕಾರಗೊಳ್ಳಲು ಸಿದ್ಧವಾಗ್ತಿದೆ ಎಲ್ಲಾ ರೈಲ್ವೆ ಇಲಾಖೆಗಳು ಸುಮಾರು ಎರಡೂವರೆ ಲಕ್ಷ ವ್ಯಾಕ್ಯೂಮ್ ಬಯೋ ಟಾಯ್ಲೆಟ್ ಅಳವಡಿಸಲು ಪರಿಶೋಧನೆಗೆ ಮುಂದಾಗಿದೆ ಅಂತ ರೈಲ್ವೆ ಮುಖ್ಯಮಂತ್ರಿಯವರು ತಿಳಿಸಿಕೊಟ್ಟಿದ್ದಾರೆ ವಿಮಾನ ಇಲಾಖೆಗೆ ಪೈಪೋಟಿಯಾಗಿ ರೈಲ್ವೆ ಪ್ರಯಾಣಿಕರಿಗೆ ಉತ್ತಮ ಸೌಕರ್ಯವನ್ನು ಒದಗಿಸುವ ಸಲುವಾಗಿ ವ್ಯಾಕ್ಯೂಮ್ ಟಾಯ್ಲೆಟ್ಗಳನ್ನು ಮಾಡುತ್ತಿರುವಾಗಿ ಹೇಳಿಕೊಂಡಿದ್ದಾರೆ ಮೊದಲು ಇದನ್ನು ಪ್ರಯೋಗ ಮಾಡಬೇಕು ಆ ಪ್ರಯೋಗಕ್ಕೆ ಐನೂರು ವ್ಯಾಕ್ಯೂಮ್ ಟಾಯ್ಲೆಟ್ಗಳನ್ನು ಆರ್ಡರ್ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ ಈ ಪ್ರಯೋಗ ಏನಾದರೂ ಸಕ್ಸಸ್ ಆದರೆ ರೈಲು ಬೋಗಿಗಳ ಹಳೆಯ ಟಾಯ್ಲೆಟ್ ಬದಲಾಗಿ ಈ ಹೊಸ ಟಾಯ್ಲೆಟ್ ಅಳವಡಿಸುವುದಕ್ಕೆ ಎರಡೂವರೆ ಲಕ್ಷ ಟಾಯ್ಲೆಟ್ ಆರ್ಡರ್ ಮಾಡ್ತೇವೆ ಅಂತ ತಿಳಿಸಿಕೊಟ್ಟಿದ್ದಾರೆ ಹಾಗಾದ್ರೆ ರೈಲ್ವೆಯಲ್ಲಿ ಈಗಾಗಲೇ ಮೂವತ್ತೇಳು ಸಾವಿರದ ನಾನೂರ ಹನ್ನೊಂದು ಕೋಚ್ನಲ್ಲಿ ಲಕ್ಷದ ಮೂವತ್ತಾರು ಸಾವಿರದ ಬಯೋ ಟಾಯ್ಲೆಟ್ಗಳು ಏರ್ಪಾಡಿಗೆ ಒಂದೊಂದಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗತ್ತೆ ಅನ್ನೋ ವಿಚಾರ ತಿಳಿದು ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ನ ಒಳಗೆ ಎಲ್ಲಾ ಭೋಗಿಗಳಿಗೆ ಬಯೋ ಟಾಯ್ಲೆಟ್ಗಳನ್ನು ಅಳವಡಿಸಲು ರೈಲ್ವೆ ಇಲಾಖೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ಗೆ ಈ ಹೊಸ ಟಾಯ್ಲೆಟ್ಗಳು ಬರ್ತಿವೆ ಇದು ನಿಜಕ್ಕೂ ಒಂದು ಹೊಸ ಬದಲಾವಣೆ ಅಂತಾನೆ ಹೇಳಬೇಕು ಇದರಿಂದ ರೈಲು ಮಾರ್ಗಗಳು ಶುಭ್ರವಾಗಿರುತ್ತೆ ಮತ್ತು ನೀರಿನ ಬಳಕೆ ಕೂಡ ಇಪ್ಪತ್ತು ಶೇಕಡದಷ್ಟು ಕಡಿಮೆಯಾಗುತ್ತೆಯಂತೆ ಇನ್ನು ಈ ರೀತಿಯ ಟಾಯ್ಲೆಟ್ ರೈಲಿನಲ್ಲಿ ಬರಬೇಕಾ ಅಂದ್ರೆ ಎಸ್ ಅಂತ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ